ನಾಲ್ಕು ವರ್ಷದಿಂದ ನಾನು ಕ್ಷೇತ್ರಕ್ಕೆ ಹೋಗೋದಿಕ್ಕೆ ಸಾಧ್ಯವಾಗಿಲ್ಲ ಅಂತ ಧಾರವಾಡ ಕ್ಷೇತ್ರದ ಶಾಸಕರು ವಿನಯ್ ಕುಲಕರ್ಣಿ ಭಾವುಕರಾಗಿದ್ದಾರೆ. ಅವ್ರು ಮಾತನಾಡ್ತಿರ್ಬೇಕಾದ್ರೆ ಗಂಟಲು ತುಂಬಿ ಬರುತ್ತೆ. ದೇಶದ ರಾಜಕೀಯ ಪರಿಸ್ಥಿತಿ ಯಾವ ರೀತಿ ಇದೆ, ಯಾವ ರೀತಿ ತಮ್ಮ ಅಧಿಕಾರವನ್ನು ಅಥವಾ ತಮ್ಮ ಪವರನ್ನು ಮಿಸ್ಯೂಸ್ ಮಾಡ್ಕೊತಾರೆ ಅಥವಾ ಯಾವ ರೀತಿ ಕೆಟ್ಟದಕ್ಕಾಗಿ ಬಳಸ್ಕೊಳ್ತಾರೆ ಅನ್ನೋದ್ರ ಬಗ್ಗೆ ಮಾತನಾಡಿದ್ದಾರೆ. ಬನ್ನಿ ಏನು ಹೇಳ್ತಾರೆ ನೋಡೋಣ. ಫೋರ್ ಇಯರ್ಸ್ ಆದ ನಿಮ್ಗೆ ಇವತ್ತು ಊರು ಹೋಗಿಲ್ಲ. ನಾನು ಕ್ಷೇತ್ರದ ಎಮ್ ಎಲ್ ಎ ಆಗೇನಿ, ಕ್ಷೇತ್ರದ ಜನ ಇಲ್ಲಿ ಬಂದು ಈ ರೀತಿ ನಿಂತಿರುವಂಥ ಜನರ ಪರಿಸ್ಥಿತಿ ನೋಡಿಲ್ಲ. ಹೋಗಿ ಕಿತ್ತೂರಾಗ ಕುಂತ್ರೆ ನಾವು ಬೆಳಗ್ಗೆ ಹೋಗಿ ಕುಂತ್ರೆ ಇವಾಗ ಬೆಳಗ್ಗೆ 7 ಗಂಟೆ ಚಲೋ ಮಾಡ್ತೀನಿ, ರಾತ್ರಿ 11 ಗಂಟೆ ಮಟ್ಟ ಕುಡಿಸ್ತೀನಿ. ನನ್ನ ಕಡೆ ಮತ್ತು ಈ ದೇಶದ ರಾಜಕಾರಣದಲ್ಲಿ ಏನಿದು, ಈ ದೇಶದ ರಾಜಕಾರಣ ಅಂತ ಕಣ್ಣು ಕಾಣಂಗಿಲ್ಲ. ಇದಕ್ಕಿಂತ ಏನು ದೊಡ್ಡ ಮುನಿರತ್ನಾಗಿನ ಭಾಳ ದೊಡ್ಡದೇನು ದೇಶದ ರಾಜಕಾರಣ ಮಾತಾಡ್ತೀನಿ. ಎಲ್ಲಿ ದೇಶದ ರಾಜಕಾರಣ ಅವ್ರಿಗೆ ಮಾತಾಡೋದೇ ಮಾಡ್ಕೊಂಡು ಎತ್ತಂತ ನನ್ನಂಥ ಹಲವಾರು ಮಂದಿಗೆ ಅದಾವತ್ತೆ. ಇಡೀ ಕರ್ನಾಟಕ ಅಷ್ಟೇ, ಇಡೀ ದೇಶದ ತುಂಬ ಅದಾವ. ಯಾಕೆ ಪವರ್ ಐತೆ ಅಂತೇಳಿ ಪವರ್ ಯೂಸ್ ಮಾಡೋದಕ್ಕೆ ಒಂದು ಲಿಮಿಟೇಷನ್ ಇರುತ್ತೆ. ಪವರ್ ಎಲ್ಲೆಲ್ಲಿ ಯೂಸ್ ಮಾಡಬೇಕು ಅಂದ್ರೆ ಒಂದು ಪವರ್ ಯೂಸ್ ಮಾಡೋದಕ್ಕೆ ಯಾವ ಒಳ್ಳೇದಕ್ಕಾಗಿ ಯೂಸ್ ಮಾಡಿ ಪವರ್ ಇದು ಅಷ್ಟೇ ಇದೆ ನಿಮಗೆ. ಥ್ಯಾಂಕ್ ಯು ಸರ್. ನೆಕ್ಸ್ಟ್